ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾ ತಾಲೂಕು ವಕೀಲರ ಸಂಘದ ಚುನಾವಣೆಯನ್ನು ನಡೆಸಲಾಯಿತು. ದಿನಾಂಕ 7/11/2018 ಶಿರಾ ತಾಲೂಕು ವಕೀಲರ ಸಂಘದ ಚುನಾವಣೆ ನಡೆದು ಇದರ ಫಲಿತಾಂಶ ಪ್ರಕಟವಾಗಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ಸಿಎಚ್ ಜಗದೀಶ್, ಉಪಾಧ್ಯಕ್ಷರ ಸ್ಥಾನಕ್ಕೆ ಎಸ್ ವಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಣ್ಕರೇಗೌಡ. ದಿನಾಂಕ 7/11/2018 ಶಿರಾ ತಾಲೂಕು ವಕೀಲರ ಸಂಘದ ಚುನಾವಣೆ ನಡೆದು ಇದರ ಫಲಿತಾಂಶ ಪ್ರಕಟವಾಗಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ಸಿಎಚ್ ಜಗದೀಶ್, ಉಪಾಧ್ಯಕ್ಷರ ಸ್ಥಾನಕ್ಕೆ ಎಸ್ ವಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಣ್ಕರೇಗೌಡ, ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸಣ್ಣೀರಪ್ಪ, ಖಜಾಂಚಿ ಸ್ಥಾನಕ್ಕೆ ದೊಡ್ಡಕಾಮಣ್ಣ ಇವರುಗಳು ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದ ವಕೀಲರು ಬಿಬಿ ಗೌಡ, ಮಾಲಿ ಮರಿಯಪ್ಪ, ಜವನಯ್ಯ, ಶ್ರೀನಿವಾಸ್ ಎಂಎಚ್, ರೋಹಿತ್, ಕರಿಯಣ್ಣ, ಎಲಿಯೂರು ಕುಮಾರ್, ಹನುಮಂತರಾಯಪ್ಪ ಉಪಸ್ಥಿತರಿದ್ದರು. ಶಿರಾ ವಕೀಲರ ಸಂಘದ ಚುನಾವಣೆಯಲ್ಲಿ ಈ ದಿನ ನನಗೆ ಅಭೂತಪೂರ್ವದತ್ತ ಸಪೋರ್ಟನ್ನು ಮಾಡಿರ್ತಕ್ಕಂಥ ವಕೀಲ ಮಿತ್ರರಿಗೆ ವಂದಿಸ್ತಾ ಇವತ್ತು ಏನು ನನಗೆ ವಕೀಲ ಮಿತ್ರರು ಸಹಾಯ ಮಾಡಿದ್ದಾರೆ, ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ, ಅವರ ಋಣ ನಾನು 2 ವರ್ಷದಲ್ಲಿ ತೀರಿಸ್ತೀನಿ ಅಂತೇಳಿ ನಾನು ಈ ವಕೀಲ ಮಿತ್ರ ಎದುರಿಗೆ ನನ್ನ ಆಶ್ವಾಸನೆ ಕೊಡ್ತೀನಿ. ಸಿ ಎಚ್ ಜಗದೀಶ್ ಅಂತೇಳಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ಈ ದಿವಸ ಸಂಘಕ್ಕೆ. ಈಗ ಮೂಲಭೂತವಾಗಿ ಇಲ್ಲಿ ಬಿಲ್ಡಿಂಗ್ ಇಲ್ಲ, ನಮ್ಮ ಭಾರಸ್ಯನಿಲ್ಲ, ಇಲ್ದಲೇ ಇರೋದ್ರಿಂದ ಈಗ ನಮ್ಮ ಶಾಸಕರಾದಂಥ ಬಿ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಭಾರಸ್ಯನ್ನು ಮತ್ತು ಅದಕ್ಕೆ ಬೇರೆ ಏನು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅಷ್ಟನ್ನೂ ಇಲ್ಲಿ ತರೋಂಥ ಪ್ರಯತ್ನ ಮಾಡೋದು ಮತ್ತು ತಂದೆ ತರ್ತಕ್ಕಂಥ ಕೆಲಸ ಮಾಡಲು ಪ್ರಾಣ ತೊಟ್ಟಿದ್ದೀವಿ ಇವತ್ತಿಂದ ಅಂತ ಹೇಳ ಬಯಸ್ತೀನಿ. ನನ್ನ ಹೆಸರು ಸಣ್ಕರೇಗೌಡ. ನನ್ನನ್ನು ಈ ಒಂದು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ವಕೀಲ ಬಾಂಧವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯ, ಈ ಒಂದು ಸಂಘದ ಅಭಿವೃದ್ಧಿಗೋಸ್ಕರ ನಾನು ಹಿರಿಯರ ಏನು ಅವರು ಏನು ಮಾರ್ಗದರ್ಶನ ಕೊಡ್ತಾರೆ, ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸಂಘದ ಅಭಿವೃದ್ಧಿಗೆ ಹಾಗೂ ಅಧ್ಯಕ್ಷ ಹಾಗೂ ನಮ್ಮ ಪದಾಧಿಕಾರಿಗಳ ಎಲ್ಲರ ಸಹಕಾರವನ್ನು ಕೋರ್ತಾ ಹಾಗೂ ಹಿರಿಯ ಮತ್ತು ಕಿರಿಯ ವಕೀಲರ ಸಹಕಾರ ಕೊಡ್ತಾ ಈ ಸಂಘದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಅದನ್ನು ನಾನು ವಕೀಲ ಸಿರಾ ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ ಎಲ್ಲ ಸರ್ವ ಸದಸ್ಯರುಗಳನ್ನು ಅಭಿನಂದನೆ ಸಲ್ಲಿಸುತ್ತಾ ಈ ಸರ್ವ ನಮ್ಮ ಸಂಘದ ಅಭಿವೃದ್ಧಿಗೆ ಏನೇನು ಕೆಲಸ ಬೇಕೋ, ನಮ್ಮದು ಭಾರವಶ್ಯನಿಲ್ಲ, ಭಾರವಶ್ಯನ್ನು ಶೀಘ್ರವಾಗಿ ಮಾಡೋದಕ್ಕೆ ನಾವು ನಮ್ಮ ಶಾಸಕರನ್ನು ಮೀಟ್ ಮಾಡಿ ಅದನ್ನು ಬಿಲ್ಡಿಂಗ್ ಬಂದಿದೆ ಅದು ಈ ಕಟ್ಟಡವನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಅದೇನೋ ಸಂಬಂಧಪಟ್ಟವ್ರನ್ನೆಲ್ಲ ಮೀಟ್ ಮಾಡ್ತೀವಿ. ಮತ್ತು ಅದು ನಮ್ಮ ಸಂಘಕ್ಕೆ ಲೈಬ್ರರಿ ಬೇಕು, ಮತ್ತು ಮೂಲ ಏನೇನು ಸೌಕರ್ಯಗಳು ಬೇಕೋ ಅವನ್ನೆಲ್ಲ ಮೂಲ ಸೌಕರ್ಯಗಳನ್ನು ಸಾಧ್ಯವಾದಷ್ಟು ನಾವು ಬೇಗ ಮಾಡ್ತೀವಿ ಅಂತ ಹೇಳ್ತೀವಿ. 2 ವರ್ಷದಲ್ಲಿ ನಾವು ಮುಗಿಸ್ತೀವಿ, ಸಾಧ್ಯವಾದಷ್ಟು ಮಾಡ್ತೀವಿ ಅಂತ. ಸಿರಾ ತಾಲೂಕು ಗೌಡಗೆರೆ ಹೋಬಳಿಯ ಮೇಳೆಕೋಟೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಮೇಳೆಕೋಟೆಯಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅವ್ರು ಹೇಗಂತ ಹೇಳ ಹೇಳು ಹೇಳು ವಾರ್ತಾ
ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.